ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ 7ನೇ ವೇತನ ಆಯೋಗ. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ಒಟ್ಟು 25 ರಾಜ್ಯಗಳಲ್ಲಿ ಆಲ್ರೆಡಿ 7ನೇ ವೇತನ ಆಯೋಗವನ್ನು ನೀಡಲಾಗ್ತಿದೆ. ಬಟ್ ದುರದೃಷ್ಟವಶ ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಇದನ್ನು ನೀಡಲಾಗ್ತಿಲ್ಲ. ಸೊ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ ರಾಜ್ಯ ಕೂಡ ಇವಾಗ 7ನೇ ವೇತನವನ್ನು ಆಯೋಗ ರಚನೆ ಮಾಡಿದ್ದು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಿಯೂ ಕೂಡ ಆಗಿದೆ. ಸೊ ಬೇಸಿಕಲಿ ಹೇಳೋದಾದರೆ ನಮ್ಮ ಕರ್ನಾಟಕದ GDP ದೇಶದಲ್ಲೇ 3-4 ಸ್ಥಾನದಲ್ಲಿ ಬರುತ್ತೆ. ಅಂದರೆ ಒಟ್ಟು GDP ಭಾರತದ ಒಟ್ಟು GDPದಲ್ಲಿ ಕರ್ನಾಟಕದ ಪಾಲು 4 ಸ್ಥಾನಕ್ಕೆ ಬಂದ್ರೂ ಅಷ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಎಲ್ಲರೂ ವರ್ಕ್ ಮಾಡ್ತಾರೆ. ಸೊ ಅದರಿಂದ ಪ್ರೈವೇಟ್ ಆರ್ಗನೈಸೇಷನ್ಸು ಒಂದು ಬಿಸ್ನೆಸ್ ಎಲ್ಲ ಸ್ಮೂತಾಗಿ ನಡೆಯುತ್ತೆ. ಆದ್ರೂ ಕರ್ನಾಟಕ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಭಾಗ್ಯನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ CM ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಹಸಿರು ನಿಶಾನೆಯನ್ನು ತೋರಿಸ್ತಾ ಇದೆ. ಸೊ ಕಂಪ್ಲೀಟಾಗಿ ತೋರಿಸಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಇನ್ನು ಇಂಪ್ಲಿಮೆಂಟ್ ಕಂಪ್ಲೀಟಾಗಿ ಆಗಿಲ್ಲ. ಬಟ್ ಅದಕ್ಕೆ ತಕ್ಕಂತೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಅವ್ರು ನೀಡ್ತಿದ್ದಾರೆ. ಸೊ ಇನ್ನೂ 10 ದಿನಗಳಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಒಂದು ಭರವಸೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಕಂಪ್ಲೀಟ್ಲಿ ಅಂತ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟೇಟ್ಮೆಂಟಲ್ಲಿ ನೀವು ನೋಡ್ತಿದ್ದೀರಾ, ರಾಜ್ಯ ಸರ್ಕಾರಿ ನೌಕರಿಗೆ ಭರ್ಜರಿ ಸಿಹಿ ಸುದ್ದಿ, ಇದೇ ವರ್ಷ ಕೇಂದ್ರ ವೇತನ ಮಾದರಿ ಜಾರಿಯಾಗುತ್ತೆ ಅಂತ. ಸೊ ಕೇಂದ್ರದ ಅಲ್ಲಿ ಯಾವ ರೀತಿ ಕೊಡ್ತಾರೆ, ಸೊ ಅದೇ ಸೇಮ್ ರೀತಿಯಾಗಿ ನಮಗೂ ಕೂಡ ಇಲ್ಲಿ ವೇತನ, ಅಂದರೆ ಕರ್ನಾಟಕ ಸರ್ಕಾರಿ ನೌಕರಿಗೂ ಕೂಡ ವೇತನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಬಜೆಟ್ಗೆ ಉತ್ತರಿಸುವಾಗ ಯಡಿಯೂರಪ್ಪ ಒಂದು ಚೀಟಿ ಕಳುಹಿಸಿದರು, ಕೇಂದ್ರ ವೇತನ ಆಯೋಗವನ್ನು ಇವತ್ತೇ ಘೋಷಣೆ ಮಾಡಬೇಕು ಎಂದು ಘೋಷಿಸಿದ್ದರು. ಆ ಯೋಜನೆಯಲ್ಲಿ ಅಥವಾ ಆ ಹಿನ್ನೆಲೆಯೇ ಈ ವರ್ಷದಲ್ಲಿ ವೇತನ ಆಯೋಗ ರಚಿಸಿ ವೇತನ ತಾರತಮ್ಯ ನಿವಾರಿಸುತ್ತೇನೆ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಯಡಿಯೂರಪ್ಪನವರು ಕೂಡ ಇವ್ರ ಮೇಲೆ ಪ್ರೆಷರ್ ಹಾಕಿದ್ದು, ಈ ಒಂದು ಸಾಲಿನಲ್ಲೇ ಈ ಒಂದು ವರ್ಷದಲ್ಲೇ 7ನೇ ವೇತನ ಆಯೋಗವನ್ನು ನೀವು ಕೊಡಬೇಕು ಎಲ್ಲ ಸರ್ಕಾರಿ ನೌಕರಿಗೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ ಇವಾಗ. ಸೊ ಅದಾದಮೇಲೆ ನ್ಯೂಸಲ್ಲಿ ಕೂಡ ಬಂದಿದೆ, ನೀವು ನೋಡ್ತಿದ್ದೀರಾ, ಜುಲೈ ತಿಂಗಳಿಂದ 30% ವೇತನ ಹೆಚ್ಚಾಗುತ್ತೆ. ಅಂದರೆ ನಿಮಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ, ಲೈಕ್ ಎಷ್ಟು ಹೆಚ್ಚಾಗುತ್ತೆ ವೇತನದಲ್ಲಿ ಅಂತ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಫಸ್ಟ್ ನೀವು DA .25 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಆಗುತ್ತೆ, ಆ ಬೇಸಿಕ್ ಸ್ಯಾಲ್ರಿಗೆ 30% ಹೆಚ್ಚಳವನ್ನು ನೀವು ಪಡಿತೀರಾ. ಸೊ ಇದು ಕಂಪ್ಲೀಟಾಗಿ ನೀವು ನೋಡಬೇಕಂದ್ರೆ ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ವಿ, ಸೊ ವೆಬ್ಸೈಟಲ್ಲಿ ಕೂಡ ಇದೆ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ವೆಬ್ಸೈಟ್ನ ಲಿಂಕು, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಬೇಸಿಕ್ ಪೇ ಮತ್ತು ಅದು 7th ಪೇ ಇಂಪ್ಲಿಮೆಂಟ್ ಆದಮೇಲೆ ಎಷ್ಟು ಆಗುತ್ತೆ ಅಂತ ಕೂಡ ಅದರಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ನೀವು ಆರಾಮಾಗಿ ಅಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೋದು. ಸೊ ನಿಮಗೆ 21,000 ಬೇಸಿಕ್ ಸಿಗ್ತಿದ್ರೆ 30% ಹೆಚ್ಚಳ, ಅಂದರೆ DA ಇನ್ಕ್ಲೂಡಿಂಗ್ DA ಎಷ್ಟಾಗುತ್ತೆ ಅಂತ, 30% ಹೆಚ್ಚಳ ಆದಮೇಲೆ ಎಷ್ಟು ಬರುತ್ತೆ ನಿಮ್ಮ ಕೈಯಲ್ಲಿ ಅಂತ. ಸೊ ಇದನ್ನು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ದೀವಿ. ಸೊ ಒಂದು ಟೇಬಲ್ ಇದೆ, ಆ ಟೇಬಲ್ನ ರೆಫರ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಸ್ಟ್ ಕ್ಲಿಕ್ ಮಾಡಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್, ಇನ್ನೂ 10 ದಿನಗಳಲ್ಲಿ ನೌಕರರ ಕೈ ಸೇರಲಿದೆ ಹೆಚ್ಚುವರಿ ಸಂಬಳ. ಸೊ ಬಹುತೇಕ 10 ದಿನಗಳಲ್ಲಿ ಅಂತ ಹೇಳೋದು ತುಂಬ ಅವಸರವಾದಿತ್ತು. ಸೊ ಇನ್ನು 2-3 ತಿಂಗಳಲ್ಲಿ, ಅಟ್ಲೀಸ್ಟ್ 2-3 ತಿಂಗಳು ಈ ಒಂದು ವರ್ಷಾದಂತದಲ್ಲಿ ಎಲ್ಲ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಸಿಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರಿತಾ ಹೋಗ್ತಾರೆ, ಸಂಬಳ ಹೆಚ್ಚಳಕ್ಕೆ ಒಪ್ಪಿಗೆ ನೀಡಿದ ಹಣಕಾಸು ಇಲಾಖೆ. ಸೊ ಇದ್ರ ಬಗ್ಗೆ ಕೂಡ ನಾವು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀವಿ. ಸೊ ಸಂಬಳ ಹೆಚ್ಚಳದ ಬಗ್ಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಪರವಾನಗಿ ಸಿಕ್ಕಿದೆ. ಸೊ 2,000 ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗುತ್ತೆ. 8,000 ಕೋಟಿ ಆಲ್ರೆಡಿ ಎಲ್ಲ ಸರ್ಕಾರಿ ನೌಕರಿಗೆ, ಅಂದರೆ 2.50 ಲಕ್ಷ ಹುದ್ದೆಗಳು ಖಾಲಿ ಇರೋದ್ರಿಂದ 8,000 ಕೋಟಿ ಪ್ರತಿ ವರ್ಷ ಉಳಿತಾಯ ಇದೆ ಸರ್ಕಾರಕ್ಕೆ. ಸೊ ಸರ್ಕಾರ ಎಂತೆಂಥ ಬಜೆಟ್ನ ಮೇಂಟೇನೆ ಮಾಡುತ್ತೆ, ಎಷ್ಟೋ ಟ್ಯಾಕ್ಸ್ ಬರುತ್ತೆ. ಸೊ ತುಂಬ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ನಮ್ಮ ಒಂದು ಜನಸಂಖ್ಯೆ ಕೂಡ ಜಾಸ್ತಿ ಇದೆ ಕರ್ನಾಟಕ ಸರ್ಕಾರದ್ದು. ಸೊ ಎಲ್ಲ ಸರ್ಕಾರಿ ನೌಕರರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಸುವ್ಯವಸ್ಥಿತವಾಗಿ ಕಾನೂನನ್ನು ನಡೆಸ್ಕೊಂಡು ಹೋಗ್ಬೋದು ಅಂತ. ಸೊ ಅದಕ್ಕೆ ಸರ್ಕಾರಿ ನೌಕರಿಗೆ ಕೂಡ ಖುಷಿಯಾಗಿರಬೇಕು, ಅಂದರೆ ಅವರಿಗೂ ಕೂಡ ಜೀವನ ಮಟ್ಟ ಚೆನ್ನಾಗಿರಬೇಕು ಅವ್ರದ್ದು. ಅಂದರೆ 7ನೇ ವೇತನ ಆಯೋಗ 25 ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಮ ಒಂದು ಕರ್ನಾಟಕಕ್ಕೆ ಏನಾಗಿದೆ, ಕೊಡಬೇಕಲ್ವಾ? ಸೊ ನಾವೇನು 8ನೇ ವೇತನ ಆಯೋಗ ಕೇಳ್ತಾ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ. ಆಲ್ರೆಡಿ 25 ರಾಜ್ಯಗಳು ಕೊಟ್ಟಿದ್ದಾರೆ, ಓನ್ಲಿ 3 ರಾಜ್ಯಗಳು ಉಳಿದಿದೆ. ದುರದೃಷ್ಟವಶ ನಮ್ಮದೊಂದು ರಾಜ್ಯ ಅದರಲ್ಲಿ ಉಳಿದಿರುವಂಥದ್ದು. ಸೊ ನಮಗಿಂತ ಎಷ್ಟೋ ಕಡಿಮೆ GDP ಹೊಂದಿರುವಂಥವು ಸಾಲದಲ್ಲಿರುವಂಥ ರಾಜ್ಯಗಳೇ ಕೊಡ್ತಾ ಇರುವಾಗ, ಸೊ ಎಷ್ಟೋ ಹಿಂದ್ಗಡೆ ಇರುವಂಥ ರಾಜ್ಯಗಳು, GDPಯಲ್ಲಿ ಕಂಪೇರ್ ಮಾಡಿದ್ರೆ ನಾವು 3ನೇ ಸ್ಥಾನದಲ್ಲಿ ಬರ್ತೀವಿ. ದೇಶದ ಒಂದು GDPಗೆ ಕೊಡುಗೆ ನೀಡಬೇಕಂದ್ರೆ ಕರ್ನಾಟಕದ ಸ್ಥಾನ ಅಗ್ರಸ್ಥಾನ. ಸೊ ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರಿ ನೌಕರಿಗೆ ಏನಕ್ಕೆ 7ನೇ ವೇತನ ಆಯೋಗ ಸಿಗ್ತಿಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಕೊಡಲೇಬೇಕು, ಇದು ಕರ್ನಾಟಕ ಸರ್ಕಾರಿ ನೌಕರ ಒಂದು ಹಕ್ಕಾಗಿರುತ್ತೆ. ಸೊ ಕೊಡ್ತಿದ್ದಾರೆ ಅಂದರೆ ಅವ್ರು ಮನೇನ ಕೊಡ್ತಿಲ್ಲ. ಸೊ ಇದು ಕೊಡಲೇಬೇಕಾಗಿರುವಂಥದ್ದು, ತುಂಬ ಡಿಲೇ ಆಗಿದೆ, 2 ವರ್ಷದ ಹಿಂದೆಯೇ ಆಗಬೇಕಾಗಿರುವಂಥದ್ದು. ಇನ್ನೂ ಇದಕ್ಕೆ ಮೀನಮೇಷ ಎನಿಸ್ತಿರುವಂಥದ್ದು ತುಂಬ ಬೇಜಾರು ವ್ಯಕ್ತಪಡಿಸಿರುವಂಥದ್ದು ಇಲ್ಲಿ.
ಸೊ ಇದಿಷ್ಟಾಗಿತ್ತು ಸ್ಮಾಲ್ ಇನ್ಫಾರ್ಮೇಷನ್. ಮತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ಬರಿತಾ ಹೋಗ್ತಾರೆ. ಸೊ ನಿಮ್ಮ ಸಂಬಳಕ್ಕೆ ಹೆಚ್ಚಿನ ಹಣಕಾಸು ಇಲಾಖೆಯವರು ಇವಾಗ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಸೊ ಇದನ್ನು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂದರೆ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆಯದು. ಏನಕ್ಕಂದರೆ ಸರ್ಕಾರಿ ನೌಕರರಿಗೆ ಇಲ್ಲಿ ತುಂಬ ತೊಂದರೆ ಆಗ್ತಿರುವಂಥದ್ದು ಇದರಿಂದ. ಸೊ ಸಾಲದಲ್ಲಿ ಜೀವನ ಕಳಿಬೇಕಾಗಿರುವಂಥ ಪರಿಸ್ಥಿತಿಯು ಕೂಡ ಬಂದಿದೆ. ಎಸ್ಪೆಷಲಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಗ್ರೂಪ್ ಬಿ ಅಂತ ಈ ಒಂದು ಅಧಿಕಾರಿಗಳಿಗೆ ಅಥವಾ ಒಂದು ಸರ್ಕಾರಿ ನೌಕರಿಗೆ ತುಂಬ ತೊಂದರೆಗಳಾಗುತ್ತೆ. ಸೊ ಮೇಲ್ಗಡೆ ಇರುವಂಥ ಅಧಿಕಾರಿಗಳಿಗೆ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ಸೊ ಅವರಿಗೆ ಬೇಸಿಕ್ ಪೇ ಕೂಡ ಜಾಸ್ತಿ ಇರುತ್ತೆ ಮತ್ತು ಸಂಬಳದ ಜೊತೆ ಗಿಂಬಳನ್ನು ತೊಗೋತಾರೆ. ಸೊ ಇದೆಲ್ಲರೂ ಗೊತ್ತಿರುವಂಥದ್ದು. ಸೊ ಅದಾದಮೇಲೆ 5.93 ಲಕ್ಷ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಗಿಫ್ಟ್ ಅಂತ ಬರೆದಿರುವಂಥದ್ದು ಕೂಡ ನೀವು ನೋಡ್ತಿದ್ದೀರಾ. ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಅಂತ ಇಲ್ಲಿ ಜುಲೈ ತಿಂಗಳಿಂದ ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಇದಿಷ್ಟಾಗಿತ್ತು ಸ್ಮಾಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ 7th Pay ಕಮಿಷನ್. ಸೊ ನಿಮ್ಗೇನು ಅನಿಸುತ್ತೆ, ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಹಸಿರು ನಿಶಾನೆ ಅಂತೂ ತೋರಿಸ್ತಿದ್ದಾರೆ, ಬಟ್ ಇದನ್ನು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡ್ತಾರಾ ಅಥವಾ ನೆಕ್ಸ್ಟ್ ಇಯರಿಗೆ ಹೋಗುತ್ತಾ ಇದು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿಯಂಥ ಅಪ್ಡೇಟ್ಸ್ಗಳ ಜೊತೆಗೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.